ಇನ್ನು ರಾಜಕೀಯದಲ್ಲಿ ವಿಲನ್ ಇದ್ರೆ ಅದು ಮಿಸ್ಟರ್ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಬೀಳುವಾಗ ಅಮೆರಿಕದಲ್ಲಿ ಕೂತಿದ್ರು ಇದಕ್ಕೆ ಏನು ಕರೀಬೇಕು ಇಡೀ ಒಂದು ವರ್ಷ ಎರಡು ತಿಂಗಳು ತಾಜ್ ವೆಸ್ಟ್ ಕಾಲ ಕಳೆದ್ರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರ ವಿರುದ್ಧ ಮೈಸೂರಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬೀಳುವಾಗ ಅಮೆರಿಕದಲ್ಲಿ ಕೂತಿದ್ರು ಇದಕ್ಕೆ ಏನು ಅನ್ಬೇಕು ಒಂದು ವರ್ಷ ಎರಡು ತಿಂಗಳು ತಾಜ್ ವೆಸ್ಟ್ ಕಾಲ ಕಳೆದ್ರು ವಿಧಾನಸಭೆಯಲ್ಲಿ ಅವರೇ ಸರ್ಕಾರ ಬೀಳಿಸಿದ್ದು ಅಂತ ಹೇಳಿದ್ರು ಇದು ರೆಕಾರ್ಡ್ ಆಗಿದೆ ಅಸೆಂಬ್ಲಿ ರೆಕಾರ್ಡ್ ಬೇಕಾದರೆ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ ಅವರು ಹತಾಶರಾಗಿದ್ದಾರೆ ಆ ಪಕ್ಷದವರಿಗಿಂತಲೂ ಕುಮಾರಸ್ವಾಮಿ ಜಾಸ್ತಿ ಹತಾಶರಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಬಿಜೆಪಿ ಜೆ ಡಿ ಎಸ್ನದ್ದು ಕುಡುಕರ ಕಥೆಯಾಗಿದೆ ಇವರು ಅವ್ರ ಮೇಲೆ ಅವರು ಇವ್ರ ಮೇಲೆ ಅವಲಂಬಿತರಾಗಿದ್ದಾರೆ ಕಾಲಿಡಬ್ಬ ಮಾತ್ರ ಜಾಸ್ತಿ ಶಬ್ದ ಮಾಡುತ್ತೆ ತುಂಬಿದ ಕೂಡ ಎಂದಿಗೂ ತಿಳ್ಕೋದಿಲ್ಲ ಎಂದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ವಿರುದ್ಧ ಹರಿಹಾಯ್ದರು ಇದು ಎಟಿಎಂ ಸರ್ಕಾರ ಎಂಬ ಬಿಜೆಪಿ ಟ್ವೀಟ್ಗೆ ತಿರುಗೇಟು ನೀಡಿರುವಂತಹ ಅವರು ಮುಖ್ಯಮಂತ್ರಿಗಳು ಬಿಜೆಪಿಗೆ ಮಾನ ಮರ್ಯಾದೆ ಇದೆಯಾ ಕೋಟ್ಯಂತರ ರೂಪಾಯಿ ಹಣದಲ್ಲಿ ಆಪರೇಷನ್ ಕಮಲ ಮಾಡಿದವರು ನಮ್ಮ ಬಗ್ಗೆ ಮಾತನಾಡ್ತಾರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಲು ಬಿಜೆಪಿ ಕಾರಣ ವಿದ್ಯುತ್ ತೊಂದರೆ ಆಗಿದ್ದರೆ ಅದಕ್ಕೆ ಬಿ ಜೆ ಪಿ ಕಾರಣ ಬಿ ಜೆ ಪಿ ಆಡಳಿತಾವಧಿಯಲ್ಲಿ ಒಂದು ಮೆಗಾವ್ಯಾಟು ವಿದ್ಯುತ್ ಉತ್ಪಾದನೆ ಮಾಡಿಲ್ಲ ಕಾಂಗ್ರೆಸ್ ಬಿ ಜೆ ಪಿಗೆ ಕಾಂಗ್ರೆಸ್ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಎಂದರು ಬಿ ಜೆ ಪಿಯವರು ಸಾಲ ಮಾಡಿ ಆರ್ಥಿಕವಾಗಿ ರಾಜ್ಯ ದಿವಾಳಿ ಮಾಡಿ ಹೋಗಿದ್ದಾರೆ ಹಣ ಇರದಿದ್ದರು ಕಾಮಗಾರಿ ಟೆಂಡರ್ ಕರೆದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ ಇದಕ್ಕೆ ಯಾರು ಹೊಣೆ ಅಂತ ಗುಡುಗಿದ್ದಾರೆ ಒಟ್ನಲ್ಲಿ ರಾಜಕೀಯದಲ್ಲಿ ಯಾರು ವಿಲನ್ ಇದ್ದರೆ ಅದು ಕುಮಾರಸ್ವಾಮಿಯವರು ಅಂತ ಸಿದ್ದರಾಮಯ್ಯವರು ಗುಡುಗಿದ್ದಾರೆ ಸಿದ್ದರಾಮಯ್ಯ ಅವರು ಅಸುಲುವಾಗ ಆರೋಪವನ್ನು ಮಾಡೋಲ್ಲ ಸರ್ಕಾರ ಬೀಳೋ ಟೈಮಲ್ಲಿ ಅಮೆರಿಕಕ್ಕೋಗಿ ಕೂತ್ಕೋತಾರೆ ಇಲ್ಲಿ ಬಂದ್ಬಿಟ್ಟು ಬಿ ಜೆ ಪಿಯವ್ರು ಸರ್ಕಾರ ಬೀಳಿಸಿದ್ದು ಅಂತ ಹೇಳ್ತಾರೆ ಈಗ ಅನವಶ್ಯಕವಾಗಿ ಕಾಂಗ್ರೆಸ್ ವಿರುದ್ಧ ಆರೋಪವನ್ನು ಮಾಡ್ತಾವ್ರೆ ಅಂದೇನು ಕುಣಿನಾರದವರು ನೆಲ ಡೊಂಕು ಅಂತ ಇತ್ತೀಚೆಗಷ್ಟೇ ಮಾತಾಡಿದರು ಅದಕ್ಕೆ ಕುಮಾರಸ್ವಾಮಿಯವರು ಕೊಟ್ಟಂಥ ಪ್ರತಿಕ್ರಿಯೆಗೆ ಈಗ ಮತ್ತೆ ಕೌಂಟ್ರು ಕುಮಾರಸ್ವಾಮಿಯವರು ವಿಲನ್ ಅಂತ